ರಾಜ್ಯದಲ್ಲಿ ಸರ್ಕಾರ ರಚನೆ ಪ್ರಕ್ರಿಯೆ ಶುರುವಾಗಿದೆ। ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಸಭೆಯನ್ನ ನಡೆಸುತ್ತಿದ್ದಾರೆ। ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜಿವಾಲ ಕೂಡ ಭಾಗಿಯಾಗಿದ್ದಾರೆ। ಸಿಎಲ್ಪಿ ಸಭೆಯನ್ನ ಕರೆದಿದ್ದಾರೆಗಾಗಲೇ ನಡೆಯಬೇಕಾದಂತ ಪ್ರಕ್ರಿಯೆ ಬಗ್ಗೆ ಈಗ ಒಂದು ಚರ್ಚೆಯನ್ನ ಶುರು ಮಾಡಿದ್ದಾರೆ। ಯಾವಾಗ ಶಾಸಕಾಂಗ ಸಭೆ ಕರೆಯಬೇಕು ಅಂತ ಚರ್ಚೆಯನ್ನ ನಡೆಸುತ್ತಿದ್ದಾರೆ। ಈಗ ನೆಕ್ಸ್ಟ್ ಸರ್ಕಾರವನ್ನ ರಚಿಸಬೇಕು, ಹೀಗಾಗಿ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಮತ್ತು ಯಾವ ಯಾರಿಗೆ ಸಚಿವ ಸ್ಥಾನವನ್ನ ನೀಡಬೇಕು, ಇದೆಲ್ಲದರ ಬಗ್ಗೆನೂ ಕೂಡ ಒಂದಷ್ಟು ಚರ್ಚೆಗಳು ನಡೆಯಬೇಕಾಗಿದೆ। ಏನಿಟ್ಟಿನಲ್ಲಿ ಶಾಸಕಾಂಗ ಸಭೆನ ಕರೀಬೇಕು ಮೊದಲು, ಹೀಗಾಗಿ ಅದನ್ನ ಯಾವಾಗ ಕರೀಬೇಕು ಅನ್ನೋದರ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ। ಕಾಂಗ್ರೆಸ್ ಪಾಳ್ಯದಲ್ಲಿ ಇದೀಗ ಸರ್ಕಾರ ರಚನೆಯ ಪ್ರಕ್ರಿಯೆ ಶುರುವಾಗಿದೆ। ओके बैठे डीटेल नानी नम पोलिटिकल ब्यूरो हेड मारती मारती कांग्रेस पाळ्यदल्ली सरकार रचने प्रक्रिया शुरू आगे ऐने चर्चे आगता है मुंदिन सीएम यारु अन्नदे साकष्टु ओंदु कुतूहल मूडिसिदे यारागबहुदु मुंदिन सीएम दिव्या कांग्रेस के स्पष्ट बहुमत बंदिरोदिंद मुंदिन प्रक्रियेगळ बग्गे चर्चे माडुव सलुवागि एसीसी अध्यक्षरागिरुवंत मल्लिकार्जुन खर्गे अवरन्न तम्म निवासदल्लि सुर्जेवाला मत्ते वेणुगोपाल इब्बरू कूड भेटी माडि चर्चे माडिरुवंतद्दु अदर जोतेगे ओंदष्टु शुभाशयवन्नु कूड तिळिसुवंत ओंदु केलसवन्न माडिदरु। अंद्रे नाळे इल्टन् होटेलल्लि शासकांग पक्षद सभेयन्न करेदु शासकर अभिप्रायवन्न संग्रह माडि अदन्न एसीसी एसीसी नायक रवाने केस अंद्रे कांग्रेस हाईकमांड आगिव राहुल गांधी सोनिया गांधी आ सदेश रवाने केस ಎಷ್ಟು ಜನ ಶಾಸಕರು ಯಾರ ಪರ ಇದ್ದಾರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತದ್ದು ಕಾಂಗ್ರೆಸ್ ಅಲ್ಲಿ ಬಹಳಷ್ಟು ಹಿರಿಯ ನಾಯಕರು ರೇಸ್ ಅಲ್ಲಿ ಇದ್ದರೂ ಕೂಡ ಪ್ರಮುಖವಾಗಿ ಸಿಎಂ ರೇಸ್ ಅಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರಬಹುದು ನಾವು ಮೊದಲ ಬಾರಿಗೆ ಆಗಲೇಬೇಕು ಅಂತ ಒಂದು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಸರ್ಕಾರ ಈ ಸಾರಿ ಕಾಂಗ್ರೆಸ್ ಈ ದೊಡ್ಡ ಮಟ್ಟದ ಒಂದು ಅಂತರ ಗೆಲ್ಲೋದಕ್ಕೆ ಕಾಂಗ್ರೆಸ್ ಹಿರಿಯ ನಾಯಕರು ಮಾಡಿದಂತ ಒಂದು ಸ್ಟ್ರಾಟಜಿ ಜೊತೆಗೆ ರಾಜ್ಯದಲ್ಲಿ ಇಬ್ಬರು ಕೂಡ ಒಗ್ಗಟ್ಟಾಗಿ ಹೋಗಿದ್ದೆ ಈ ಮ್ಯಾಸಿವ್ ವಿಕ್ಟರಿ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಕ್ಕೆ ಕಾರಣ ಕೂಡ ಆಗಿತ್ತು। ಹೀಗಾಗಿ ಕಾಂಗ್ರೆಸ್ ಪಕ್ಷದ ನೇತೃತ್ವವನ್ನ ರಾಜ್ಯದಲ್ಲಿ ನಾನು ವಹಿಸಿಕೊಂಡ ಬಳಿಕ ಕಾಂಗ್ರೆಸ್ ಸಂಘಟನೆಯಲ್ಲಿ ಹೆಚ್ಚು ಚುರುಕಾಯಿತು। ಆ ಹಿನ್ನೆಲೆಯಲ್ಲಿ ಪಕ್ಷ ಇಷ್ಟು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಕಾರಣ ಆಯಿತು ಅನ್ನುವಂತ ಒಂದು ವಿಚಾರವನ್ನ ಇಟ್ಕೊಂಡು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಮೊದಲನೇದಾಗಿ ನನಗೆ ಕೊಡಬೇಕು ಅನ್ನುವಂತ ಒಂದು ಕ್ಲೇಮ್ ಅನ್ನು ಈಗಾಗಲೇ ಮಾಡೋದಕ್ಕೆ ಮುಂದಾಗಿದ್ದಾರೆ। ಆದರೆ ಕಾಂಗ್ರೆಸ್ ನಾಯಕರ ಗುರಿ ಇರುವಂತದ್ದು ಕೇವಲ ರಾಜ್ಯ ಗೆಲ್ಲೋದಷ್ಟೇ ಅಲ್ಲ ರಾಷ್ಟ್ರವನ್ನ ಗೆಲ್ಲಬೇಕು ಅನ್ನುವಂತ ಒಂದು ಲೆಕ್ಕಾಚಾರ। ಹೀಗಾಗಿ 2024 ರ ಲೋಕಸಭಾ ಚುನಾವಣೆಯ ದೃಷ್ಟಿ ಇಟ್ಕೊಂಡು ಯಾರಿಗೆ ನಾವು ಅವಕಾಶವನ್ನ ಕೊಟ್ಟರೆ 2024 ರ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬಹುದು ಅನ್ನುವಂತ ಒಂದು ಲೆಕ್ಕಾಚಾರ ಸಹಜವಾಗಿ ಇದ್ದೇ ಇರ್ತವೆ। ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ಯಾವ ರೀತಿಯಾಗಿ ಮನವೊಲಿಸಬೇಕು ಅದರ ನಾಳೆ ಆಗುವಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಹುತೇಕ ಶಾಸಕರು ಯಾರ ಪರ ನಿಲ್ತಾರೋ ಅವರು ಸಿಎಂ ಆಗ್ತಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ। ಹೀಗಾಗಿ ಇಬ್ಬರ ನಡುವೆನೂ ಕೂಡ ಬಹಳಷ್ಟು ಪೈಪೋಟಿ ಇದೆ। ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರ ನಡುವೆ ಪೈಪೋಟಿ ಇದೆ। ಆ ಪೈಪೋಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಆಂತರಿಕ ಚುನಾವಣೆ ಆಗುತ್ತೆ। ಆ ಚುನಾವಣೆಯಲ್ಲಿ ಬಹುತೇಕ ಶಾಸಕರು ನಾಯಕರಾಗಬೇಕು ಸಿಎಲ್ಪಿ ನಾಯಕರಾಗಬೇಕು ಅಂತ ಒಂದು ನಿರ್ಧಾರವನ್ನ ಮಾಡ್ತಾರೆ। ಅದನ್ನ ಕಾಂಗ್ರೆಸ್ ಹೈಕಮಾಂಡ್ ಗೆ ಕಳಿಸ್ಕೊಟ್ಟ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಬಂದಂತ ಒಂದು ಮಾಹಿತಿ ಆಧಾರದ ಮೇಲೆ ಎಸಿಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ ಖರ್ಗೆ ಅವರು ನಾಡಿದ್ದು ಅಂತಿಮವಾಗಿ ಘೋಷಣೆ ಮಾಡುವಂತ ಒಂದು ಸಾಧ್ಯತೆ ಇದೆ। ದಿವ್ಯ ಓಕೆ ಧನ್ಯವಾದಗಳು ಮಾರ್ತೆ ತಮಲ ಡೀಟೇಲ್ಸ್ ಕಾಗಿ ವಿಸ್ತಾರ ನ್ಯೂಸ್ ನಿಖರ ಜನಪರ।